ಕರಾವಳಿಯಲ್ಲಿ ಹಿತವಾದ ಮಳೆ ಬೀಸ್ತಾ ಇದೆ. ಜಡೆಮಡಿಕೆ ಸಖತ್ ಖಾರ ಆಗಿರೋ ಏನಾದರೂ ತಿನ್ಬೇಕು ಅಂತ ಆಸಾಗತ್ತೆ. ಹಾಗಾದ್ರೆ ನೀವು ಸೂಪರ್ ಟೇಸ್ಟಿ ಅಣಬೆ ತಿನ್ಲೇಬೇಕು. ಅಣಬೆ ತೆಗೆಯೋದು ಕೂಡ ಅದನ್ನ ತಿಂದಷ್ಟೇ ಇಂಟ್ರೆಸ್ಟಿಂಗ್. ಇಲ್ಲಿದ ನೋಡಿ ರುಚಿಕಟ್ಟಾದ ಕಲ್ಲಾಮ್ ಇವರೆಲ್ಲ ಏನು ನಿಧಿ ಶೋಧನೆ ಮಾಡ್ತಿದ್ದಾರೆ ಅಂದ್ರ? ಹೌದು, ಒಂದರ್ಥದಲ್ಲಿ ಇವರು ಹುಡುಕ್ತಾ ಇರೋದು ನಿಧಿಯನ್ನೇ. ಆದ್ರೆ ಇದು ಮಳೆಗಾಲದ ನಿಧಿ. ಮಣ್ಣಿನ ಒಳಕ್ಕೆ ಹುದುಗಿರುವ ಈ ಪುಟ್ಟ ಮೊಟ್ಟೆಯಂತಹ ರಚನೆಯನ್ನ ಅಣಬೆ ಅಥವಾ ಕಲ್ಲಾಮು ಅಂತಾರೆ. ನಾವೆಲ್ಲ ಹೋಟೆಲ್ಗಳಲ್ಲಿ ತಿನ್ನುವ ಮಶ್ರೂಮ್ ಇದೇ ತಳಿಯ ಒಂದು ಖಾದ್ಯ. ಆದ್ರೆ ಕಲ್ಲಾಮುವಿನ ರುಚಿ ತಿಂದವರಿಗೆ ಗೊತ್ತು. ಮುಂಗಾರು ಪ್ರಾರಂಭವಾದಾಗ ಮೊದಲ ಮಳೆಗೆ ಭೂಮಿ ತಂಪಾಗಿ ಮಣ್ಣಿನೊಳಗೆ ಈ ಅಣಬೆ ನಿರ್ಮಾಣವಾಗುತ್ತೆ. ಕೆಲವೊಂದು ನಿಗದಿತ ಮರಗಳ ಕೆಳಗೆ ಇವು ಅಡಗಿರುತ್ತೆ. ಕೋಲು ಅಥವಾ ಚೂರಿಯಿಂದ ಸ್ವಲ್ಪ ಮಣ್ಣನ್ನ ಸರಿಸಿದ್ರೆ ಈ ಅಣಬೆ ಕಾಣಸಿಗುತ್ತೆ. ಅಣಬೆ ಹುಡುಕೋದು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಗುಂಪು ಗುಂಪಾಗಿ ಗುಡ್ಡೆಗಳಲ್ಲಿ ಅಲೆದಾಡಿ ಮಣ್ಣಿನಿಂದ ಅಣಬೆ ತೆಗೆಯೋದೇ ಒಂದು ಗಮ್ಮತ್ತು. ಅದರಲ್ಲೂ ಗುಡುಗು ಸಹಿತ ಮಳೆಯಾದ್ರಷ್ಟೇ ಈ ಕಲ್ಲಾಮು ಸಿಗುತ್ತೆ ಅನ್ನೋದು ಜನರ ವಿಶ್ವಾಸ. ಇವುಗಳಲ್ಲಿ ಕೆಲವೊಂದು ವಿಷಕಾರಿ ಅಣಬೆ ಇರುತ್ತೆ. ಹಾಗಾಗಿ ಗುರುತು ಪತ್ತೆ ಮಾಡಿ ತೆಗೆಯುವುದು ಅನುಭವ ಉಳ್ಳವರಿಗೆ ಮಾತ್ರ ಸಾಧ್ಯ. ಒಂದು ಕೆಜಿ ಅಣಬೆಗೆ ಬರೋಬ್ಬರಿ 300 ರೂಪಾಯಿ ಇರುತ್ತೆ. ಹೀಗಾಗಿ ಮಳೆಗಾಲ ಪ್ರಾರಂಭವಾದ್ರೆ ಕಲಬರಿಗೆ ಲಾಂಬು ತೆಗೆಯುವುದೇ ಒಂದು ಉದ್ಯೋಗ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಅಣಬೆಯಿಂದ ಸಾಂಬಾರು ತಯಾರು ಮಾಡಿದ್ರೆ ಊರೆಲ್ಲ ಘಮಘಮ ಹರಡುತ್ತೆ. ನೀರ್ದೋಸೆಗೆ ಜೊತೆಯಾಗಿ ಅಣಬೆ ತಿನ್ನುವ ಮುಂಗಾರಿನ ಮಜಾ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಬಹುಶಃ ಇವತ್ತಿನ ಯುವಜನಾಂಗ ಈ ಪದಾರ್ಥಗಳ ಹತ್ರ ಗಮನ ಸೆಳೆದು ಕಾಲ ಕಡಿಮೆ. ಯಾಕಂದ್ರೆ ಇದು ನೈಜವಾಗಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದರೊಂದು ಟೇಸ್ಟ್ ಮತ್ತು ನೈಜವಾಗಿರುತ್ತದೆ. ಇಂತಹದನ್ನು ಅಪರೂಪವಾಗಿ ಇದು ಮಳೆಗಾಲದಲ್ಲೇ ಸಿಗುವಂಥದ್ದು, ಬೇರೆ ಸಮಯದಲ್ಲಿ ಆಗುವುದಿಲ್ಲ. ನೆಲಕ್ಕೆ ಗುಡುಗು ಸಿಡಿಲು ಬೆಳೆದಾಗ ಮಾತ್ರ ಇದು ಉತ್ಪತ್ತಿ ಆಗ್ತದೆ. ಕಾಣ ಇದು ಆಹಾರ ಪೌಷ್ಟಿಕಾಂಶ ಕೂಡ ಹೌದು. ಅದೇ ರೀತಿಯಲ್ಲಿ ಇದು ಕಪ್ಪಾಗಿರ್ತದೆ, ಅದರಲ್ಲಿ ವಿಷಯುಕ್ತವಾಗಿರ್ತದೆ. ಅಂಥದ್ದನ್ನು ಬಿಸಾಡಿ ಬೆಳಗ್ಗೆ ಬೆಳ್ಳಗಿದ್ದದನ್ನು ಅದರ ಸಿಪ್ಪೆ ಕೂಡ ತೆಗಿಲಿಕ್ಕಿರ್ತದೆ. ತೆಗೆದು ಚೆನ್ನಾಗಿ ಹುರಿದು ಅಂದರೆ ನಮ್ಮ ಮಣ್ಣಿನ ಪಾತ್ರೆಯಲ್ಲಿ ಹುರಿದು.